ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ನಿಮಗೆ ಎಗ್ ಬಿರಿಯಾನಿಯನ್ನು ಸಿಂಪಲ್ ವಿಧಾನದಲ್ಲಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಮಸಾಲ ಆಗಿ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಕೆಲವರು ತುಂಬ ಜನ ಹೇಳ್ತಾರೆ ಎಗ್ ಬಿರಿಯಾನಿ ಮಾಡಿದರೆ ಸ್ವಲ್ಪ ಸಪ್ಪೆ ಆಗುತ್ತೆ ಅಂತೇಳಿ. ಆದರೆ ಇವತ್ತು ನಾನು ಹೇಳುವ ಎಗ್ ಬಿರಿಯಾನಿ ನೀವು ಮಾಡಿ ನೋಡಿ, ಖಂಡಿತ ಚಿಕನ್ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು, ಹಾಗೂ ನಿಮಗೆ ತುಂಬ 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 ಇಷ್ಟ ಆಗುತ್ತೆ. ಇದು ನನ್ನ ಗ್ಯಾರಂಟಿ. ನಾನು ಹೇಳುವ ರೀತಿಯಲ್ಲಿ ಕರೆಕ್ಟಾಗಿ ಮಾಡಿ ಇವತ್ತು ನಾನು ನಿಮಗೆ ಒಂದು ಮಿನಿಮಮ್ ಅಂದರೆ ಒಂದು 6 ಜನರಿಗೆ ಆಗುವಷ್ಟು ನಾನು ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೀನಿ ನಿಮಗೆ. ಕರೆಕ್ಟಾಗಿ ನಾನು ಹೇಳುವ ರೀತಿಯಲ್ಲಿ ಫಾಲೋ ಮಾಡಿ. ಓಕೆ, ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ನೀರನ್ನಿಟ್ಟಿದ್ದೀನಿ ರೈಸಿಗೆ. ರೈಸನ್ನು ನಾನು ಆಲ್ರೆಡಿ ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿರಿಯಾನಿ ರೈಸ್ ನಾನು ಯೂಸ್ ಮಾಡಿದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು ಮೊಟ್ಟೆಯನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ, ಹಾಗೂ ಇನ್ನೊಂದು ಸೈಡಲ್ಲಿ ನಾನು ಎಣ್ಣೆಯನ್ನು ಕೂಡ ಇಟ್ಟಿದ್ದೀನಿ, ಇದು ಆನಿಯನ್ ಫ್ರೈ ಮಾಡಲಿಕ್ಕೆ. ಈ ರೀತಿ ಒಂದೊಂದಾಗಿ ಸರಿಯಾಗಿ ನಾನು ಹೇಳುವ ರೀತಿಯಲ್ಲಿ ಒಂದೊಂದಾಗಿ ಮಾಡಿದರೆ ಬೇಗನೆ ಆಗುತ್ತೆ. ಇವಾಗ ಆಯಿಲ್ ಬಿಸಿಯಾಗಿದೆ. ಫಸ್ಟಿಗೆ ನಾನು ಆನಿಯನ್ ಫ್ರೈ ಮಾಡ್ತಾಯಿದ್ದೀನಿ. ಆನಿಯನ್ ನಾನು ಉದ್ದನೆ ಕಟ್ ಮಾಡಿದ್ದೀನಿ, ಹಾಗೂ 2 ದೊಡ್ಡ ಆನಿಯನ್ ನಾನು ತೊಗೊಂಡಿದ್ದೀನಿ, ಒಂದಲ್ಲ 2 ದೊಡ್ಡ ಆನಿಯನ್. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕುಂಟು. ಇದು ಫ್ರೈ ಆಗುವ ತನಕ ಬೇರೆ ಏನಾದರೂ ಕೆಲಸ ಇದ್ದರೆ ಅದನ್ನು ನೀವು ಮಾಡ್ಬೋದು. ಓಕೆ ನೋಡಿ, ಇವಾಗ ಆನಿಯನ್ ಫ್ರೈ ಆಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಈ ರೀತಿ ಕೆಂಪಾಗಬೇಕಿದು, ತುಂಬ ಕಪ್ಪು ಕಾಣಬಾರ್ದು, ಈ ರೀತಿ ಕೆಂಪಾಗಬೇಕು. ಇವಾಗ ನಾವು ಇದನ್ನು ತೆಗೆಯೋಣ. ಓಕೆ, ಈ ರೀತಿ ತೆಗೆದುಬಿಡಿ ಆನಿಯನನ್ನು. ಯಾವುದೇ ಇದಕ್ಕೆ ಆನಿಯನ್ ಈ ರೀತಿ ಫ್ರೈ ಮಾಡಿ ಹಾಕಿದರೆ ಬಿರಿಯಾನಿಗೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಹಾಗೂ ಅದರ ಟೇಸ್ಟೇ ಚೆನ್ನಾಗಿರುತ್ತೆ. ಓಕೆ, ನಾನೆಲ್ಲ ಆನಿಯನನ್ನು ಫಸ್ಟಿಗೆ ತೆಗೆದು ಸೈಡಲ್ಲಿ ಇಡ್ತೀನಿ. ನೋಡಿ, ಇಷ್ಟು ಕೆಂಪಾದರೆ ಸಾಕು, ತುಂಬ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ, ಈ ರೀತಿ ಇರಬೇಕು. ಇನ್ನೊಂದು ಸೈಡಲ್ಲಿ ನೀರಿಟ್ಟಿದ್ದೆ, ಅದು ಕೂಡ ಕುದಿ ಬಂತು. ಅಕ್ಕಿಯನ್ನು ತೊಳೆದು ಇವಾಗ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಭತ್ತನ್ನು ಅಥವಾ ನೀರು ಇದು ಮಾಡ್ತಾರೆ ನೋಡಿ, ಅದು ಮಾಡ್ತಾ ಇಲ್ಲ. ನಾನಿಲ್ಲಿ ಸೋಸಿ ತೆಗಿತಾ ಇದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲವನ್ನು, ಇಡೀ ಗರಂ ಮಸಾಲ ಹೇಳ್ತೀವಿ ನೋಡಿ, ಅದನ್ನು ಕೂಡ ಹಾಕ್ಲಿಕ್ಕುಂಟು. ಅದಕ್ಕಿಂತ ಮೊದಲು ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಬಿಡುಬಿಡಿಯಾಗಿ ಬರುತ್ತೆ ರೈಸ್. ಓಕೆ ನೋಡಿ, ಗರಂ ಮಸಾಲ ಎಲ್ಲ, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲವನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಇವಾಗ ಇದನ್ನು ಕುದಿಲಿಕ್ಕಿಡೋಣ. ಕುದಿ ಬಂದಿದ್ದೆ ಮಧ್ಯೆ ಮಧ್ಯೆ ನೋಡ್ತಾ ಇರಿ, ರೈಸ್ ತುಂಬ ಬೇಯಲಿಕ್ಕೆ ಬಿಡಬೇಡಿ. ಸರಿಯಾಗಿ ಬೇಯ್ದಿದ್ದೆ, ಸ್ವಲ್ಪ ಬೇಯ್ದು ಬಂದಿದ್ದೆ, ಇದನ್ನು ಸೋಸಿ ಬಿಡೋಣ ನಾವು. ಹಾಗಾಗಿ ಗಡಿ ಗಡಿ ನೀವು ರೈಸ್ ಇಟ್ಟ ಮೇಲೆ ಆಚೆ ತುಂಬ ಇದು ಮಾಡಲಿಕ್ಕೆ ಹೋಗಬೇಡಿ, ಗಡಿ ಗಡಿ ಈ ರೀತಿ ನೋಡ್ತಾನೆ ಇರಿ ಓಪನ್ ಮಾಡಿ. ಓಕೆ, ಇವಾಗ ರೈಸ್ ಸರಿಯಾಗಿ ಆಗಿದೆ, ನಾನು ಇದನ್ನು ಸೋಸ್ತೀನಿ. ರೈಸ್ ಸೋಸಿ ಆಯಿತು. ನಾನು ಇನ್ನೊಂದು ಸೈಡಲ್ಲಿ ಇವಾಗ ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಬೇಯಿಸಿದ ಮೊಟ್ಟೆಯನ್ನು ನೋಡಿ ಈ ರೀತಿ ಸಣ್ಣ ಸಣ್ಣ ಕ್ರ್ಯಾಕ್ ಹಾಕಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಮಸಾಲೆಲ್ಲ ಒಳಗೆ ಎಳಿಲಿ ಅಂತೇಳಿ ಈ ರೀತಿ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ. ಹಾಗೂ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. ಇದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಈ ರೀತಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ಲೋ ಗ್ಯಾಸಲ್ಲಿ ಇಡಬೇಕು. ನಾನು ಗ್ಯಾಸ್ ನೋಡ್ಬೋದು, ನೀವು ಸ್ಲೋವಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗೀರಿ ನೋಡಿ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಮಾಡಿದರೆ. ನೀವು ನಾನು ಹೇಳುವ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಬೇಗನೆ ಆಗುತ್ತೆ ಬಿರಿಯಾನಿ. ಓಕೆ ನೋಡಿ, ಇವಾಗ ಸೈಡಲ್ಲಿಡೋಣ. ಅದೇ ಎಣ್ಣೆಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನೋಡಿ, 2 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಗ್ಯಾಸ್ ಜೋರಿಟ್ಟೆ, ಸ್ವಲ್ಪ ಎಣ್ಣೆ ಬಿಸಿಯಾಗಲಿ ಅಂತೇಳಿ. ತಣ್ಣಾಗಿತ್ತಲ್ಲ ಎಣ್ಣೆ, ಸ್ವಲ್ಪ ಬಿಸಿಯಾಗಲಿ ಅಂತೇಳಿ ಸ್ವಲ್ಪ ಗ್ಯಾಸನ್ನು ಜೋರಿಟ್ಟೆ. ಇವಾಗ ಎಣ್ಣೆ ಬಿಸಿಯಾಗಿದ್ದೆ, ನಾನು ಇದಕ್ಕೆ 2 ಮೊಟ್ಟೆ ಉಂಟು ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಅಥವಾ ಏನೂ ಹಾಕಲ್ಲ, ಯಾಕೆಂದರೆ ಆಲ್ರೆಡಿ ನಾವು ಆವಾಗ ಮೊಟ್ಟೆ ಫ್ರೈ ಮಾಡುವಾಗ ಎಣ್ಣೆಗೆ ಉಪ್ಪು ಹಾಕಿದ್ವಿ, ಅದರಲ್ಲಿ ಉಪ್ಪು ಇರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ. ಈ ರೀತಿ ಫ್ರೈ ಮಾಡಿ, ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ಸೈಡಿಗೆ ತೆಗೀರಿ. ಓಕೆ, ಫ್ರೈ ಆಗಿದೆ. ಇವಾಗ ಇದನ್ನು ಬೇರೆ ಪ್ಲೇಟಲ್ಲಿ ತೆಗಿತಾ ಇದ್ದೀನಿ.
ಓಕೆ, ನೋಡಿದ್ರಲ್ಲ ಈ ರೀತಿ. ಇವಾಗ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆಯನ್ನು, ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಫಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಅದೇ ಸೇಮ್ ಗರಂ ಮಸಾಲೆ ಹಾಕಿ. ಯಾವಾಗಲೂ ಬಿರಿಯಾನಿಗೆ ನೀವು ಎಷ್ಟು ಗರಂ ಮಸಾಲೆ ಹಾಕ್ತೀರಿ ನೋಡಿ, ಇಡೀ ಗರಂ ಮಸಾಲೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಓಕೆ, ಸ್ವಲ್ಪ ಅದು ಕೆಂಪಾದಮೇಲೆ ನಾನಿಲ್ಲಿ ನೀರುಳ್ಳಿ ಹಾಕ್ತಾ ಇದ್ದೆ. ನೀರುಳ್ಳಿ ನಾನು ಎರಡು ನೀರುಳ್ಳಿ ತೊಗೊಂಡಿದ್ದೀನಿ, ಸಾರಿ ಇಲ್ಲಿ ಒಂದು ನೀರುಳ್ಳಿ ತೊಗೊಂಡಿದ್ದೀನಿ ನಾನು, ಒಂದು ಮೀಡಿಯಂ ಸೈಜ್ ನೀರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ಅಷ್ಟು ನನಗೆ ಇದು ಸ್ವಲ್ಪ ಫ್ರೈ ಆದ ಕೂಡಲೇ ನಾನು ಇದಕ್ಕೆ ಸ್ವಲ್ಪ ಗೇರು ಬೀಜವನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಬೋದು, ನಿಮಗೆ ಇಷ್ಟ ಇಲ್ಲದ್ರೆ ಪರವಾಗಿಲ್ಲ. ಓಕೆ, ಸ್ವಲ್ಪ ಇದನ್ನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋಣ. ಸ್ವಲ್ಪ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಇವಾಗ ನೀರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ, ಹಾಗೂ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಲಿಕ್ಕುಂಟು. ಆಮೇಲೆ ಇದಕ್ಕೆ ನಾನೊಂದು ಎರಡು ಚಿಲ್ಲಿಯನ್ನು ಉದ್ದನೆ ಕಟ್ ಮಾಡಿ, ಗ್ರೀನ್ ಚಿಲ್ಲಿಯನ್ನು ಉದ್ದನೆ ಕಟ್ ಮಾಡಿ ಹಾಕಿದ್ದೀನಿ, ಮೆಣಸಿನಕಾಯನ್ನು. ಓಕೆ, ನೀರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಸ್ವಲ್ಪ ಮಸಾಲೆ ಹಾಕೋಣ. ಚಿಲ್ಲಿ ಪೌಡರ್ ಎರಡು ಸ್ಪೂನಷ್ಟು, ಟರ್ಮರಿಕ್ ಪೌಡರ್ ಸ್ವಲ್ಪ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಕೊತ್ತಂಬರಿ ಪೌಡರ್, ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದಮೇಲೆ ಇದಕ್ಕೆ ನಾನೀಗ ಟೊಮೆಟೋವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 5 ಟೊಮೆಟೋವನ್ನು ಯೂಸ್ ಮಾಡಿದ್ದೀನಿ, ಮೀಡಿಯಂ ಸೈಜ್ ಇದೆ, ಅಂದರೆ ಸ್ವಲ್ಪ ಸಣ್ಣ ಸೈಜ್ ಟೊಮೆಟೋ ಇದು. 5 ಟೊಮೆಟೋವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಮುಚ್ಚಿಡೋಣ, ಎಲ್ಲ ಹಸಿ ವಾಸನೆ ಹೋಗಲಿ ಟೊಮೆಟೋದ್ದು, ಹಾಗೂ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಲಿಕ್ಕೋಸ್ಕರ ನಾವೀಗ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡೋಣ. ಗ್ಯಾಸ್ ಫ್ಲೋ ಮಾಡಲಿಲ್ಲ ನಾನು, ಮೀಡಿಯಂ ಫ್ಲೇಮಲ್ಲಿ ಉಂಟು ಗ್ಯಾಸ್. ಓಕೆ ನೋಡಿ, ಸ್ವಲ್ಪ ಹೊತ್ತಾಗಿದೆ. ಇವಾಗ ನೋಡ್ಬೋದು ನೀವು, ಟೊಮೆಟೋ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಟಿತ್ತು, ಸರಿಯಾಗಿದ್ದು ಮಸಾಲೆ ಎಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಟೊಮೆಟೊದು ಪ್ಯೂರಿ ಅಥವಾ ಏನಾದರೂ ಉಳಿದಿದ್ರೆ ಮಿಕ್ಸಿ ತೊಳೆದ ನೀರು ಹಾಕ್ತೀವಿ ನೋಡಿ, ಆ ರೀತಿ ನೋಡಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ. ಆಮೇಲೆ ಕುದಿ ಬರ್ತಾ ಉಂಟು, ಇವಾಗ ನೋಡ್ತಾ ಇದ್ದೀರಿ ನೀವು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕೆಂದರೆ ಸಪ್ಪೆ ಹಾಕಬಾರ್ದು, ಹಾಗಾದರೆ ಸರಿಯಾಗಿ ಉಪ್ಪು ಸರಿಯಾಗಿದೆಯಾ ಅಂತ ನೋಡಿ ನೀವು ಉಪ್ಪನ್ನು ಹಾಕಿ. ಸ್ವಲ್ಪ ಸಕ್ಕರೆ ಹಾಕಬೇಕು, ಇಲ್ಲಿ ನಾನು 1/2 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ, ಎಲ್ಲ ಬ್ಯಾಲೆನ್ಸ್ ಆಗಲಿ ಅಂತ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದಮೇಲೆ ಇವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ಮೊಸರನ್ನು ಹಾಕಿದರೆ ಗೆಡ್ಡೆ ಗೆಡ್ಡೆ ಆಗಿ ಬಿಡೋಲ್ಲ, ಮೊಸರು ಹೊಡೆಯಲ್ಲ ಅಂತ ಹೇಳ್ತೀನಿ ನೋಡಿ, ಆ ರೀತಿ ಆಗಲ್ಲ, ಸರಿಯಾಗಿ ಕ್ರೀಮಿಯಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿದಮೇಲೆ ನೋಡಿ ಈ ರೀತಿ. ಆಮೇಲೆ ಗ್ಯಾಸನ್ನು ಆನ್ ಮಾಡಿ. ಓಕೆ ನೋಡಿ, ಇವಾಗ ನಾವು ಇದಕ್ಕೆ ಫ್ರೈ ಮಾಡಿದ ಮೊಟ್ಟೆ ಉಂಟು ನೋಡಿ, ಅದನ್ನು ಹಾಕೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇವಾಗ ಉಪ್ಪೆಲ್ಲ ಸರಿಯಾಗಿದೆ ಅಂತ ಹೇಳಿ ಇವಾಗಲೇ ನೋಡಿಬಿಡಿ, ಉಪ್ಪೆಲ್ಲ ಸರಿ ಇಲ್ಲದಿದ್ದರೆ ಹಾಕಿಬಿಡಿ ಒಮ್ಮೆ. ಆಮೇಲೆ ಇದನ್ನೀಗ ಮೇಲಿಂದ ಸ್ವಲ್ಪ ನಾನು ಇದಕ್ಕೆ ಫ್ರೈ ಮಾಡಿದ ನೀರುಳ್ಳಿ ಇತ್ತು ನೋಡಿ, ಅದನ್ನು ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಮುಚ್ಚಿಡ್ತೀನಿ, ಒಂದು ಚೆನ್ನಾಗಿ ಕುದಿ ಬರಲಿ ಅಂತ ಹೇಳಿ. ಓಕೆ, ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನೋಡೋಣ, ಒಂದು ಒಳ್ಳೆ ಕುದಿ ಬರಲಿ. ಆಮೇಲೆ ಇದನ್ನು ನಾವು ತೆಗೆಯೋಣ. ಇಷ್ಟೇ ಮಾಡಲಿಕ್ಕೆ ಗ್ರೇವಿ ರೆಡಿಯಾಗಿದೆ ಇವಾಗ ನಮ್ಮದು. ಈಗ ಹೋಗಿ ನಾನು ನೋಡ್ತೀನಿ. ಓಕೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಇಷ್ಟೇ ರೀತಿ, ಇದೇ ರೀತಿಯಲ್ಲಿ ಗ್ರೇವಿ ಮಾಡಿ ನೀವು ಬೇಕಿದ್ದರೆ ತಿನ್ಬೋದು. ಸಿಂಪಲಾಗಿ ಗ್ರೇವಿ ಈ ರೀತಿಯಲ್ಲಿ ಮಾಡ್ಬೋದು ನೀವು. ಮೊಟ್ಟೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಬಿರಿಯಾನಿ ಮಾಡಲಿಕ್ಕೂ ಇದೇ ರೀತಿ ಗ್ರೇವಿ ಮಾಡ್ಬೋದು ನೀವು. ಓಕೆ ನೋಡಿ, ಗ್ರೇವಿ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡೋಣ. ಇವಾಗ ನಾನು ಬಿರಿಯಾನಿ ಪಾಟ್ ಉಂಟು ನೋಡಿ, ಬಿರಿಯಾನಿದ್ದು ಪಾತ್ರೆ ಅಂತ ಹೇಳಿ, ಅದನ್ನಿಟ್ಟಿದ್ದೀನಿ. ಗ್ಯಾಸನ್ನು ಆನ್ ಮಾಡಿದ್ದೀನಿ. ಸ್ವಲ್ಪ ಕೆಳಗಡೆ ತುಪ್ಪವನ್ನು ಹಾಕಿದ್ದೀನಿ, 1-2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಆಮೇಲೆ ನಾವು ಅವಾಗ ರೈಸ್ ಮಾಡಿದ್ವಿ ನೋಡಿ, ಆ ರೈಸನ್ನು ಫಸ್ಟಿಗೆ ಇಲ್ಲಿಗೆ ಹಾಕ್ತಾ ಇದ್ದೀನಿ ನಾನು. ಗ್ಯಾಸನ್ನು ಸ್ಲೋಲಿ ಇಡಿ ನೋಡಿ, ರೈಸ್ ಸರಿಯಾಗಿ ಬಂದಿದೆ ನಂದು. ಎಷ್ಟು ಬಿಡು ಬಿಡು ಇರುವಾಗ ತೆಗೆದ್ರೆ ಆಯ್ತು, ನೀವು ತುಂಬ ಬೇಯಲಿಕ್ಕೆಲ್ಲ ಬಿಡಬೇಡಿ. ರೈಸನ್ನು ಫಸ್ಟಿಗೆ 1 ಸ್ಟೆಪ್
ಫಸ್ಟಿಗೆ ರೈಸನ್ನು ಹಾಕಿ ಈ ರೀತಿ, ಆಮೇಲೆ ಇದರ ಮೇಲೆ ನಾವು ಮೊಟ್ಟೆ ಮಾಡಿದ್ವಿ ನೋಡಿ ಮಸಾಲ, ಅದನ್ನು ಹಾಕೋಣ. ಮಸಾಲ ಮತ್ತು ಮೊಟ್ಟೆ ಎರಡನ್ನೂ ಹಾಕಿ ನೋಡಿ, ಈ ರೀತಿ ತುಂಬ ಟೇಸ್ಟಾಗಿ ಬರುತ್ತೆ. ಓಕೆ, ನಾನಿಲ್ಲಿ ರೈಸ್ 4 ಕಪ್ಪಷ್ಟು ರೈಸ್ ತೊಗೊಂಡಿದ್ದೆ, ಅದು ಹೇಳಲಿಕ್ಕೆ ನಾನು ಮರ್ತಿದ್ದೆ. 4 ಕಪ್ಪಷ್ಟು ನಾನು ರೈಸ್ ತೊಗೊಂಡಿದ್ದೆ. ಇವಾಗ ಮೇಲಿಂದ ಸ್ವಲ್ಪ ಫ್ರೈ ಮಾಡಿದ ಆನಿಯನನ್ನು ಹಾಕಿದೆ ನಾನು. ಆಮೇಲೆ ಕೇಸರಿ ನೀರನ್ನು ಹಾಕಿ, ಕೇಸರಿ ನೀರು ಇಲ್ಲದಿದ್ದರೆ ಕಲ್ಲರ್ ನೀರು ಕೂಡ ನೀವು ಹಾಕ್ಬೋದು. ಹಾಲಿಗೆ ಕೇಸರಿ ಹಾಕಿ ಇಟ್ಟರೆ, ಬಿಸಿ ಬಿಸಿ ಹಾಲಿಗೆ ಕೇಸರಿ ಹಾಕಿಟ್ಟು ಚೆನ್ನಾಗಿ ಕಲ್ಲರ್ ಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲಿಂದ. ಆಮೇಲೆ ಸ್ವಲ್ಪ ರೈಸನ್ನು ಹಾಕೋಣ ಇದರ ಮೇಲೆ ನೋಡಿ, ಈ ರೀತಿ ತುಂಬ ತುಂಬ ರೈಸ್ ಹಾಕಬೇಡಿ. ಮಸಾಲ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂದರೆ ಎಗ್ ಸ್ವಲ್ಪ ಸಪ್ಪೆನೇ, ಆದ್ದರಿಂದ ಮಸಾಲ ತುಂಬ ಆಗಿ ಚೆನ್ನಾಗಿದ್ದರೆ ಮಾತ್ರ ಎಗ್ ಬಿರಿಯಾನಿ ಒಳ್ಳೆಯದಾಗೋದು. ಇಲ್ಲದ್ರೆ ಡ್ರೈ ಡ್ರೈ ಆಗುತ್ತೆ, ತುಂಬ ಚೆನ್ನಾಗಾಗಲ್ಲ ತಿನ್ನಲಿಕ್ಕೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ರೈಸ್ ಹಾಕಿಬಿಡಿ. ಇವಾಗ ಇದರ ಮೇಲೆ ಇನ್ನೊಮ್ಮೆ ನಾನು ಅದೇ ರೀತಿ ಎಗ್ ಮಸಾಲ ಹಾಕ್ತಾ ಇದ್ದೀನಿ. ಓಕೆ, ಎಗ್ ಮಸಾಲ ಹಾಕಿದ್ಮೇಲೆ ಅದೇ ರೀತಿ ಸೇಮ್ ಆವಾಗ ಏನು ಮಾಡಿದೆ ನೋಡಿ ಅದೇ ರೀತಿ ಮಾಡಿದ್ರಾಯಿತು. ಇವಾಗ ಮಾತ್ರ ನಾನು, ಆವಾಗ ನಾವು ಮೊಟ್ಟೆ ಫ್ರೈ ಮಾಡಿದ್ವಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ ನಾನು. ತುಂಬ ಟೇಸ್ಟಾಗಿ ಬರುತ್ತೆ ಇದು, ತಿನ್ನಲಿಕ್ಕೆ ತುಂಬ ಸೂಪರಾಗಿರುತ್ತೆ. ಆಮೇಲೆ ಸ್ವಲ್ಪ ನೋಡಿ, ಸ್ವಲ್ಪ ರೈಸ್ ಹಾಕಿದ್ದೆ ಇದರ ಮೇಲೆ ನಾನು. ಆಮೇಲೆ ಸ್ವಲ್ಪ ನೀರುಳ್ಳಿ ಫ್ರೈ ಮಾಡಿದ ಎಲ್ಲವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಇದು ಲಾಸ್ಟ್ ಸ್ಟೆಪ್ ನಂದು. ಆಮೇಲೆ ಕೇಸರಿ ನೀರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಓಕೆ, ಇಷ್ಟನ್ನು ಹಾಕಿ ಇವಾಗ ಏನು ಮಾಡೋಣಂದರೆ ಇದನ್ನು ಮುಚ್ಚಿಡಲಿಕ್ಕೆ ಉಂಟು. ನಾವು ದಮ್ ಬರಬೇಕು, ಸ್ವಲ್ಪ ಸ್ವಲ್ಪ ಬಿಸಿ ಆಗಲಿಕ್ಕೆ ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಗ್ಯಾಸನ್ನು ಸ್ಲೋಲಿ ಇಡಿ ನೋಡಿ, ಸ್ವಲ್ಪ ಹೊತ್ತು ನಂತರ ನಾನು ಓಪನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಸೈಡಿಂದ ತೆಗೆದು ಈ ರೀತಿ ಸರ್ವ್ ಮಾಡಿ ಕೊಟ್ಟರೆ ಆಯಿತು. ನೀವು ನೋಡ್ಬೋದು, ನೀವು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲ ಎಲ್ಲ, ಎಷ್ಟು ಚೆನ್ನಾಗಿದೆ ಇದರಲ್ಲಿ, ಏನು ಡ್ರೈ ಡ್ರೈ ಕಾಣ್ತಾ ಇಲ್ಲ ನಿಮಗೆ. ಈ ರೀತಿ ಇರಬೇಕು ಬಿರಿಯಾನಿ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾ ಇರಿ. ಹಾಗೂ ನನ್ನ ರೆಸಿಪಿ ನಿಮಗೆ ಲೈಕ್ ಆದರೆ ಪ್ಲೀಸ್ ಅಲ್ಲಿ ಲೈಕ್ ಉಂಟಂದ್ರೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.